ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂದರೆ, ಯೂಟ್ಯೂಬ್ನಲ್ಲಿ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅವ್ರಿಗೆ 1,000 ವ್ಯೂಸಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ, ನೋಡಿದ ಮೇಲೆ ನೀವು ಖಂಡಿತ ಶೇರ್ ಆಗ್ತೀರ. ಸೊ ಅಷ್ಟೊಂದು ದುಡ್ಡು ಬರುತ್ತೆ. ಸೊ ಅದೆಷ್ಟು ದುಡ್ಡು ಬರುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯ್ತಾ? ಬನ್ನಿ ಗುಡೇ, ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಲಾಂಗ್ ಗುಡಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಆಲ್ರೆಡಿ ತುಂಬಾ ವೀಡಿಯೋಸ್ನ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಇರುತ್ತೆ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಲಾಂಗ್ ಗುಡಿಯಾಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ 1,000 ವ್ಯೂಸ್ಗೆ ಅಂತೇಳಿ. ಈಗ ಬನ್ನಿ, ಶಾರ್ಟ್ ವಿಡಿಯೋಗೆ 1,000 ವ್ಯೂಸ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನಾನು ಮೊದಲು ಏನು ಮಾಡ್ತೇನಪ್ಪ ಅಂದರೆ, YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೇನಪ್ಪ ಅಂದರೆ, ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಆಮೇಲೆ ಲಾಂಗ್ ವಿಡಿಯೋಲಿ ಶೋ ಆಗ್ತವೆ. ಸೊ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನೋಡಿ, ಶಾರ್ಟ್ನಲ್ಲಿ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಯೂಟ್ಯೂಬ್ ಶಾರ್ಟ್ಸು, ಸೊ ಎಲ್ಲ ಇಲ್ಲಿ ಶೋ ಆಗ್ತಾ ಇದ್ದಾವೆ. ಫಸ್ಟ್ ಒಂದು 3,900 ವ್ಯೂಸ್ ಬಂದಿದೆ, ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಕೆಳಗಡೆ ನೋಡಿ, ಅನಾಲಿಟಿಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದಕ್ಕೆ ನೋಡಿ 3,979 ವ್ಯೂಸ್ ಬಂದಿದೆ. ಸೊ ನೀವು 4,000 ವ್ಯೂಸ್ ಅಂತಲೇ ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ತುಂಬಾ ಆಪ್ಷನ್ಸ್ ಇದಾವೆ, ರೆವೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಸೊ ಕೆಳಗಡೆ ಬರ್ತೀನಿ ಸ್ವಲ್ಪ, ಇಲ್ಲಿ ರೆವೆನ್ಯೂ ಶೋ ಆಗಿದೆ. ಸೊ ಅದು 4,000 ವ್ಯೂಸ್ ಬಂದಿರೋ ರೆವೆನ್ಯೂ, ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ರೆವೆನ್ಯೂ ಫಾರ್ ಎವ್ರಿ 1K ವ್ಯೂಸ್ RPM ಅಂತ ಕೊಟ್ಟಿದ್ದಾರೆ. ಅಂದರೆ 1,000 ವ್ಯೂಸ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ, $0.01. ಅಂದರೆ ಇದನ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ನಾನು ಗೂಗಲ್ನ ಓಪನ್ ಮಾಡಿಕೊಂಡು ಡಾಲರ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾನು ಟೈಪ್ನ ಮಾಡ್ತೀನಿ, $0.01. ಅಂದರೆ ಬರೀ ನನಗೆ 1,000 ವ್ಯೂಸ್ಗೆ ಬರೀ 84 ಪೈಸೆ ಬರುತ್ತೆ, 1 ರೂಪಾಯಿ ಕೂಡ ಅಲ್ಲ, ಬರೀ 84 ಪೈಸೆ ಅಷ್ಟೇ ಅರ್ನಿಂಗ್ಸ್ ಆಗುತ್ತೆ. ಇವಾಗ ಅದಕ್ಕೆ $0.03 ಬಂದಿದೆ, ಅದನ್ನ ಸರ್ಚ್ ಮಾಡಿದರೆ ಎಷ್ಟಾಗುತ್ತೆ ಅಂತ ನಮಗೆ ತಿಳಿಸ್ಕೊಡ್ತೀನಿ. $0.03 ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ, 2.52 ಪೈಸೆ, ಅಂದರೆ 2 ರೂಪಾಯಿ 52 ಪೈಸೆ ಅರ್ನಿಂಗ್ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಸೊ 1,000 ವ್ಯೂಸ್ಗೆ ಶಾರ್ಟ್ ವೀಡಿಯೋದಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತು ಯಾಕಪ್ಪ ಇಷ್ಟು ಕಡಿಮೆ ಅರ್ನಿಂಗ್ಸ್ ಆದರೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಅಂದರೆ, ಅವ್ರಿಗೆ ಮಿಲಿಯನ್ ಗಂಟಲೆ ಯೂಸ್ ಬರುತ್ತೆ. ಸೊ 1,000 ವ್ಯೂಸ್ಗೆ $0.01 ಬಂದರೆ ಮಿಲಿಯನ್ ಗಂಟಲೆ ಯೂಸ್ಗೆ ಇನ್ನು ಹೆಚ್ಚಿಗೆ ದುಡ್ಡು ಬರುತ್ತೆ. ಆ ರೀಸನ್ನಿಂದ ಆ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. 1,000 2,000 ವ್ಯೂಸ್ ಬರೋರು ಯಾರು ಕೂಡ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಮಿಲಿಯನ್ ಮತ್ತು ಲ್ಯಾಕ್ ಗಂಟಲೆ ಯೂಸ್ ಬರುತ್ತಲ್ಲ, ಸೊ ಅವರು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಅದರಿಂದ ಅವ್ರಿಗೆ ತುಂಬಾ ವ್ಯೂಸ್ ಬರುತ್ತೆ, ಮತ್ತು ಶಾರ್ಟಿಂದ ಕೂಡ ಅರ್ನಿಂಗ್ಸ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ, ಸೊ ಎಷ್ಟು ಬರುತ್ತೆ 1,000 ವ್ಯೂಸ್ಗೆ ಶಾರ್ಟ್ ವೀಡಿಯೋಗೆ ಅಂತೇಳಿ. ನಿಮ್ಗೇನಾದರೂ ವೀಡಿಯೋ ಅಂತ ಹೆಲ್ಪ್ಫುಲ್ ಆಗಿದ್ದು ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರ್ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.